ಟಿ ನರಸಿಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಜೆಡಿಎಸ್ ಶಾಸಕರ ಕ್ಷೇತ್ರದಲ್ಲಿ ಯಾರಿಗೆ ಕಮಲ ಟಿಕೆಟ್ ಪೈಪೋಟಿ ನಡುವೆ ಯಾರಿಗೆ ಹೈಕಮಾಂಡ್ ಮಣೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ನ ಅಶ್ವಿನ್ ಕುಮಾರ್ ಟಿ ನರಸಿಪುರದಲ್ಲಿ ಎ ಎಲ್ಲೋ ಒಂದ್ ಕಡೆ ಅವರ ಪ್ರಾಬಲ್ಯ ಇನ್ನೂ ಕೂಡ ಮುಂದುವರಿತಿದೆ ಕ್ಷೇತ್ರದಲ್ಲಿ ಕೆಲಸನೂ ಮಾಡಿದ್ದಾರೆ ಅನ್ನೋ ಚರ್ಚೆ ಆದರೆ ಟಾರ್ಗೆಟ್ ಒನ್ ಫಿಫ್ಟಿ ನಾವು ಈ ಸಲ ಕಮಲವನ್ನು ಅರಳಿಸ್ತೀವಿ ಮತ್ತೆ ನಮ್ಮದೇ ಅಧಿಕಾರ ಸ್ವಂತ ಬಲದಲ್ಲಿ ಅಧಿಕಾರ ನಡೆಸ್ತೀವಿ ಈ ವಿಜಯ್ ಸಂಕಲ್ಪ ಏನು ಮೋದಿ ಬರೋದೇನು ಎಲ್ಲ ಕಡೆ ನಡ್ಡಾ ಬರೋದೇನು ಅಮಿತ್ ಶಾ ಬರೋದೇನು ಇಲ್ಲೇ ಮನೆ ಮಾಡ್ತೀನಿ ತುಂಬಾ ಚರ್ಚೆಗಳು ಬಿ ಜೆ ಪಿ ತುಂಬ ರಣೋತ್ಸಾಹದಲ್ಲಿದ್ದಾರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಸೂಕ್ತ ಅಭ್ಯರ್ಥಿ ಅನ್ನೋದೇ ಕನ್ಫ್ಯೂಷನ್ ಎಸ್ ಟಿ ನರ್ಸಿ ವಿಚಾರಕ್ಕೆ ಬರೋದಾದ್ರೆ ಡಾಕ್ಟರ್ ರೇವಣ್ಣ ಹಾಗೇನೇ ಮಾಜಿ ಶಾಸಕ ಭಾರತೀಶಂಕರು ಸಾಮ್ರಾಟ್ ಸುಂದರೇಶು ಅರವಿಂದ್ ಯಶೋಧ ಮಾದೇವ್ ಪ್ರಸಾದ್ ಮಗಳು ಹೀಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಅವ್ರಿಗೆ ಒಂದಷ್ಟು ಬ್ಯಾಕ್ ಗ್ರೌಂಡ್ಗಳು ಕೂಡ ಇದೆ ರೇವಣ್ಣ ಅವ್ರ ವಿಚಾರಕ್ಕೆ ಬರೋದಾದ್ರೆ ಅವ್ರು ಚಿಕ್ಕಪ್ಪ ದೀಲ್ಸ್ ಹೋಗಿ ಪುಟ್ಟಬಸಾಯ ಅವರು ಇದೇ ಕ್ಷೇತ್ರದಲ್ಲಿ ಚಿರಪರಿಸಿದ್ರು ಎರಡು ಬಾರಿ ಪಂಚಾಯತ್ ಸದಸ್ಯರಾಗಿದ್ರು ಒಮ್ಮೆ ಪಕ್ಷೇತರಾಗಿ ಮತ್ತೊಮ್ಮೆ ಕೆಜೆಪಿ ಸ್ಪರ್ಧಿಸ್ಬಿಟ್ಟು ಸೋತಿದ್ರು ಹೀಗಾಗಿ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲೂ ಇದ್ದಾರೆ ಮತ್ತೆ ವೈದ್ಯರು ಕೂಡ ಹೌದು ಓಕೆ ನಾನು ಪ್ರಬಲ ಆಕಾಂಕ್ಷಿ ಅಂತ ಅವ್ರ ಹೆಸರು ತುಂಬಾ ಮುಂದೆ ಕೇಳಿ ಬರ್ತಿದೆ ಇನ್ನೊಂದ್ ಕಡೆ ಭಾರತಿ ಶಂಕರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಲ್ಲಿ ಮಾದೇವಪ್ಪ ವಿರುದ್ಧ ಗೆಲುವು ದಾಖಲಿಸಿದ್ರು ಈಗ ತಮ್ಮ ರಾಜಕೀಯ ವರ್ಚಸ್ ಬಳಸ್ಕೊಂಡು ಟಿಕೆಟ್ ಲಾಭಿ ಮಾಡ್ಬೇಕು ಅಂತ ಡಾಕ್ಟರ್ ಅವರು ಕೂಡ ಭಾರತಿ ಶಂಕರ್ ಇನ್ನೊಂದ್ ಕಡೆ ಸಾಮ್ರಾಜ್ ಸುಂದರೇಶ್ ಹಾಲಿ ಜಿಲ್ಲಾ ಎಸ್ಸಿ ಯುವ ಮೋರ್ಚಾ ಉಪಾಧ್ಯಕ್ಷ್ರು ರಾಜೇಶ್ ಸೋಲ್ತಿದ್ರು ಎರಡ್ ಸಾವಿರದ ಎಂಟು ಹೌದು ತುಂಬಾ ಕಡಿಮೆ ಮಂತ್ರ ಸೋಲ್ತಿದ್ರು ಅವ್ರ ಮಗ ಹೇಳಕ್ ಸಾಧ್ಯ ಇಲ್ಲ ಇಲ್ಲಿ ಬರೀ ಮೇಲ್ನೋಟಕ್ಕೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಆರ್ಭಟ ಅಂತ ಕಂಡ್ರು ಬಿಜೆಪಿಯವ್ರು ಸೀರಿಯಸ್ ತಗೊಂಡ್ರೆ ಈ ಕ್ಷೇತ್ರದಲ್ಲಿ ಪೈಪೋಟಿ ಕೊಡಬಹುದು ಹೌದು ಕೊಡಬಹುದು ಕೊಡಬಹುದು ಇನ್ನೂ ಇಬ್ಬರು ಇದಾರೆ ಅಲ್ಲಿ ಅರವಿಂದ್ ಮತ್ತೆ ಯಶೋಧ ಅಂತ ಯಶೋಧ ಅನ್ನೋರದ್ದು ಕೂಡ ಸಾಕಷ್ಟು ಪ್ರಚಾರಗಳು ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಚರ್ಚೆಗಳು ಪ್ರತಿಭಾ ಹೆಸರು ಕೂಡ ಹೌದ್ ಹೌದು ಮಾದೇವ್ ಪ್ರಸಾದ್ ಅವ್ರ ಮಗಳು ಶ್ರೀನಿವಾಸ ಶ್ರೀನಿವಾಸ್ ಪ್ರಸಾದ್ ಅವ್ರ ಮಗಳು ಸಾಕಷ್ಟು ಚರ್ಚೆಗಳು ಇವರೆಲ್ಲರಲ್ಲಿ ಹೆಸರು ಮುಂಚೂಣಿಯಲ್ಲಿರೋದು ರೇವಣ್ಣ ಅಂತ ಹ್ಮ್ ಡಾಕ್ಟರ್ ರೇವಣ್ಣ ಏನ್ರೇ ಮುಂಚೂಣೆ ಪಂಚೂಣೆ ಅಂತಿಲ್ಲ ಅವರೆಲ್ಲ ಮನೇಲಿ ಮಲ್ಗಿ ಅವರು ಕರ್ಕೊಂಡು ಟಿಕೆಟ್ ಕೊಡ್ತಾರೆ ಯಾಕಂದ್ರೆ ಅವ್ರು ಬಿಜೆಪಿ ಅವರು ಹೌದು ಹೇಳಕ್ ಸಾಧ್ಯ ವೀಕ್ಷಕರೇ ನಿಮ್ ಪ್ರಕಾರ ಈ ಒಂದು ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ನಿಮ್ಮ ಆಯ್ಕೆ ಯಾರು ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರು ಈ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆಲ್ಲ ತಿಳಿಸಿ ನಮ್ಮ ಕಳೆ ಇಷ್ಟೇ ಒಳ್ಳೆಯವರು ವೋಟ್ ಮಾಡಿ ನಿಮ್ ಕ್ಷೇತ್ರದಲ್ಲಿ ಅವನು ಈ ಪಕ್ಷ ರಾಷ್ಟ್ರೀಯ ಪಕ್ಷ ಪ್ರಾದೇಶಿಕ ಪಕ್ಷ ನಮ್ ಜಾತಿಯೋನೋ ನಮ್ ಕೊಲ್ಲದೋನೋ ಅಂತ ಹೋಗಕ್ ಹೋಗ್ಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಯೋಗ್ಯರು ಹೋಗ್ಬೇಕು ಅಯೋಗ್ಯರನ್ನ ದಯವಿಟ್ಟು ಆಯ್ಕೆ ಮಾಡಕ್ ಹೋಗ್ಬೇಡಿ ಅವರು ಹಿಂದೆ ರಾಜಕಾರಣಕ್ಕೆ ಬಂದಾಗ ಆಸ್ತಿ ಹೆಂಗಿತ್ತು ಇವತ್ತೆಷ್ಟು ಆಸ್ತಿ ಮಾಡೋರು ನೋಡಿ ಹೌದು ಸಾಚಾ ರೀತಿ ಇದ್ರೆ ಓಟ್ ಹಾಕಿ ಲೂಟಿ ಕೋರ ಆಗಿದ್ರೆ ಓಟ್ ಹಾಕ್ಬೇಡಿ ಭ್ರಷ್ಟಾಚಾರ ಮಾಡಿದ್ರೆ ಓಟ್ ಹಾಕಬೇಡಿ ಒಳ್ಳೆಯವ್ರ ಆಯ್ಕೆ ಮಾಡಿ ಯಾಕೆಂದ್ರೆ ಒಳ್ಳೆಯವರು ವಿಧಾನಸೌಧದಲ್ಲಿ ಕೂತಾಗಲೇ ಕೆಲಸ ಆಗೋದು ಹೌದು ಇಲ್ಲಿ ಯಾರು ಹಣ ಹಂಚಿದವನು ಹಣ ಕೂರ್ಬೇಕಲ್ಲ ಹಾಗಾಗಿ ಅವ್ನು ಲೂಟಿ ಮಾಡ್ತಾನೆ ಕೆಲಸ ಎಲ್ಲ ಮಾಡ್ತಾನೆ ಸೊ ಹಾಗಾಗಿ ಆ ಭ್ರಷ್ಟಾಚಾರ ರೈತ ಸರ್ಕಾರ ಸಮಾಜ ನಿರ್ಮಾಣ ಮಾಡಬೇಕು ಅಂತಂದ್ರೆ ವಿಧಾನಸೌಧದಲ್ಲಿ ಒಳ್ಳೆಯವರು ಕೂರಬೇಕು ಉತ್ತಮರು ಕೂರಬೇಕು ಉತ್ತಮರ ಆಯ್ಕೆ ಮಾಡಿ ದಯವಿಟ್ಟು ಯೋಗ್ಯರಿಗೆ ಓಟ್ ಹಾಕಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೇವೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ